ಎಲ್ರಿಗೂ ನಮಸ್ಕಾರ. ಸುಶಿ ಇನ್ಫೋ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ನಾವು ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡಗಳ ವಿದ್ಯಾರ್ಥಿಗಳಿಗೆ ಖಾಲಿಯಾಗಿರುವಂತಹ ಪ್ರೋತ್ಸಾಹ ಧನದ ಬಗ್ಗೆ ಸಂಪೂರ್ಣವಾದ ಮಾಹಿತಿಯನ್ನು ನೋಡ್ತಾ ಹೋಗೋದಾಗ್ತದೆ. ಬನ್ನಿ ವಿಡಿಯೋನ ಪ್ರಾರಂಭ ಮಾಡೋಣ. ಕರ್ನಾಟಕ ಸರ್ಕಾರದ ಸಮಾಜ ಕಲ್ಯಾಣ ಇಲಾಖೆಯಿಂದ ಪ್ರೋತ್ಸಾಹಧನ 2022-23 ಅರ್ಜಿ ಆಹ್ವಾನಿಸಲಾಗಿದೆ. ಅದರ ಸಂಪೂರ್ಣ ವಿವರವನ್ನು ನಾವು ಇವಾಗ ನೋಡ್ತಾ ಹೋಗೋದಾಗ್ತದೆ. ಇಲ್ಲಿ SC ಮತ್ತು ST ಅಭ್ಯರ್ಥಿಗಳಿಗೆ, ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡದ ಅಭ್ಯರ್ಥಿಗಳಿಗೆ PUCs ಅಂದರೆ ಸೆಕೆಂಡ್ PUCಯಲ್ಲಿ ಅಥವಾ 3 ವರ್ಷದ ಪಾಲಿಟೆಕ್ನಿಕ್ ಡಿಪ್ಲೊಮದಲ್ಲಿ ಉತ್ತೀರ್ಣರಾಗಿದ್ದರೆ 20,000 ಪ್ರೋತ್ಸಾಹಧನವನ್ನು ಕೊಡ್ತಾರೆ. ಅದೇ ಥರ ಡಿಗ್ರಿಯಲ್ಲಿ ಉತ್ತೀರ್ಣರಾಗಿದ್ದರೆ, ಅಂದರೆ ಪ್ರಥಮ ದರ್ಜೆಯಲ್ಲಿ ಉತ್ತೀರ್ಣರಾಗಿದ್ದರೆ 25,000 ಪ್ರೋತ್ಸಾಹಧನವನ್ನು ಕೊಡ್ತಾರೆ. ಎನಿ ಪೋಸ್ಟ್ ಗ್ರಾಜ್ಯುಯೇಟ್ ಲೈಕ್ MA, MSc ಎಟ್ಸೆಟ್ರಾ, ಅಂದರೆ MA, MSc, MCOM ಈ ಥರ ಕೋರ್ಸ್ಗಳಲ್ಲಿ ಪಾಸಾಗಿದರೆ, ಅಂದರೆ ಫಸ್ಟ್ ಕ್ಲಾಸಲ್ಲಿ ಪಾಸಾಗಿದರೆ 30,000 ಪ್ರೋತ್ಸಾಹಧನವನ್ನು ಕೊಡಲಾಗುತ್ತದೆ. ಅಗ್ರಿಕಲ್ಚರ್ ಇಂಜಿನಿಯರಿಂಗ್ ವೆಟರ್ನರಿ ಮೆಡಿಸಿನ್ ಇದರಲ್ಲಿ ಫಸ್ಟ್ ಕ್ಲಾಸಲ್ಲಿ ಪಾಸಾಗಿದರೆ 35,000 ಪ್ರೋತ್ಸಾಹಧನವನ್ನು ಕೊಡ್ತಾರೆ. ಇಲ್ಲಿ ಸೂಚನೆಗಳನ್ನು ಕೊಡ್ತಿದ್ದಾರೆ. ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದ 2022-23 ಸಾಲಿನ ಪ್ರಥಮ ದರ್ಜೆಯಲ್ಲಿ ಪ್ರಥಮ ಪ್ರಯತ್ನದಲ್ಲಿ ಉತ್ತೀರ್ಣರಾದ ವಿದ್ಯಾರ್ಥಿಗಳಿಗೆ ಮಾತ್ರ ಆನ್ಲೈನ್ನಲ್ಲಿ ಅರ್ಜಿ ಆಹ್ವಾನಿಸಲಾಗಿದೆ. ಅಂದರೆ ಲಾಸ್ಟ್ ಅಕಾಡೆಮಿಕ್ ಇದೆಯಲ್ಲ 2022-23 ಸಾಲ, ಅಂದರೆ 2022 ರಿಸಲ್ಟ್ ಬಂದಿರಬೇಕಾಗುತ್ತೆ. ಆ ರಿಸಲ್ಟ್ನಲ್ಲಿ ಇವರು ಫಸ್ಟ್ ಕ್ಲಾಸಲ್ಲಿ ಪಾಸಾಗಿರಬೇಕು. ಫಸ್ಟ್ ಅಟೆಂಪ್ಟಲ್ಲೇ, ಫಸ್ಟ್ ಕ್ಲಾಸ್ ಆ್ಯಂಡ್ ಫಸ್ಟ್ ಅಟೆಂಪ್ಟ್, ಆ ರೂಲ್ಸನ್ನು ಇಟ್ಟಿದ್ದಾರೆ. ಅಂಥವ್ರು ಮಾತ್ರ ಆನ್ಲೈನಲ್ಲಿ ಅರ್ಜಿ ಸಲ್ಲಿಸಬೇಕಾಗುತ್ತೆ. ಅಂದರೆ ಏನೇನು ದಾಖಲೆಗಳು ಬೇಕಾಗುತ್ತೆ ಅಂತ ನೋಡೋದಾದರೆ, ವಿದ್ಯಾರ್ಥಿಯ ಅಂಕಪಟ್ಟಿ ಪ್ರತಿ, ಅಂದರೆ ಮಾರ್ಕ್ಸ್ ಕಾರ್ಡ್ ಬೇಕಾಗುತ್ತೆ. ನೀವು ಸೆಕೆಂಡ್ PUC ಪಾಸಾಗಿದ್ದರೆ ಸೆಕೆಂಡ್ PUC ಮಾರ್ಕ್ಸ್ ಕಾರ್ಡ್ ಬೇಕಾಗುತ್ತೆ. ಡಿಗ್ರಿ, PG ಅಥವಾ ಇಂಜಿನಿಯರಿಂಗ್, ಯಾವುದು ನೀವು ಪಾಸಾಗಿರುತ್ತೆ 2022 ಅದರ ಅಂಕಪಟ್ಟಿಯ ಒಂದು ಪ್ರತಿ ಬೇಕಾಗುತ್ತೆ. ಅದರ ಜೊತೆಯಲ್ಲಿ ಜಾತಿ ಮತ್ತು ಆದಾಯ ಪ್ರಮಾಣದ ಪತ್ರದ ಪ್ರತಿ, ಅಂದರೆ ಇನ್ಕಮ್ ಮತ್ತು ಕ್ಯಾಸ್ಟ್ ಸರ್ಟಿಫಿಕೇಟ್ ಬೇಕಾಗುತ್ತೆ. ಅದರ ಜೊತೆಯಲ್ಲಿ ಆಧಾರ್ ಕಾರ್ಡ್ ಪ್ರತಿ, ಕಡ್ಡಾಯವಾಗಿ ಆಧಾರ್ ಕಾರ್ಡ್ ಪ್ರತಿ ಕೂಡ ಬೇಕಾಗುತ್ತೆ. ಬ್ಯಾಂಕ್ ಖಾತೆ ಪುಸ್ತಕದ ಪ್ರತಿ, ಅಂದರೆ ಬ್ಯಾಂಕ್ ಪಾಸ್ಬುಕ್ ಪುಸ್ತಕನೂ ಕೂಡ ಬೇಕಾಗುತ್ತೆ. ಅದರ ಜೊತೆಯಲ್ಲಿ ವಿದ್ಯಾರ್ಥಿಯ ಭಾವಚಿತ್ರ, ಪಾಸ್ಪೋರ್ಟ್ ಸೈಜ್ ಫೋಟೋ ಕೂಡ ಬೇಕಾಗುತ್ತೆ. ಇದಿಷ್ಟು ದಾಖಲೆಗಳಿದ್ದರೆ ನೀವು ಅರ್ಜಿಯನ್ನು ಸಲ್ಲಿಸ್ಬೋದು, ಪ್ರೋತ್ಸಾಹಧನವನ್ನು ಪಡ್ಕೋಬೋದಾಗ್ತದೆ. ಅರ್ಜಿ ಸಲ್ಲಿಸೋದಕ್ಕೆ ಕೊನೆಯ ದಿನಾಂಕ 31/10/2022 ಅಂತ ಕೊಡ್ತಿದ್ದಾರೆ. ಅಕ್ಟೋಬರ್ 31 ಒಳಗಾಗಿ ನೀವು ಅರ್ಜಿಯನ್ನು ಸಲ್ಲಿಸಬೇಕಾಗುತ್ತೆ. ಸಾಕಷ್ಟು ವಿದ್ಯಾರ್ಥಿಗಳಿಗೆ ದ್ವಿತೀಯ PUC ವಿದ್ಯಾರ್ಥಿಗಳಿಗೆ ಅನಿಸಿರ್ಬೋದು, ನಮಗೆ ಇನ್ನೂ ಅಂಕಪಟ್ಟಿ ಬಂದಿಲ್ಲ ಅಂತೇಳಿ, ಒರಿಜಿನಲ್ ಅಂಕಪಟ್ಟಿ ಬಂದಿರೋದಿಲ್ಲ ಅಂತೇಳಿ. ಅದಕ್ಕೆ ಬದಲಾಗಿ ನೀವು ನಿಮ್ಮ ಆನ್ಲೈನಲ್ಲಿ ಪ್ರಿಂಟೌಟ್ ತೆಗೆದಿದ್ದಾರಲ್ಲ, ಅದನ್ನು ನೀವು ನಿಮ್ಮ ಕಾಲೇಜಿನ ಪ್ರಾಂಶುಪಾಲರಿಂದ ಸಹಿ ಮಾಡಿಸಿ ಅದನ್ನು ಅಪ್ಲೋಡ್ ಮಾಡ್ಬೋದಾಗುತ್ತೆ. ನಿಮ್ಮ ಒರಿಜಿನಲ್ ಸರ್ಟಿಫಿಕೇಟ್ ಬಂದಮೇಲೆ ಅದನ್ನು ನೀವು ಸಮಾಜ ಕಲ್ಯಾಣಕ್ಕೆ ಸಬ್ಮಿಟ್ ಮಾಡೋದಕ್ಕೆ ಅವಕಾಶ ಕೊಡಲಾಗುತ್ತದೆ. ಅರ್ಜಿ ಸಲ್ಲಿಸಿ, ಒಳ್ಳೆಯ ಪ್ರೋತ್ಸಾಹಧನ ಸಿಗ್ತಾ ಇದೆ. ಫಸ್ಟ್ ಕ್ಲಾಸ್ ಆ್ಯಂಡ್ ಫಸ್ಟ್ ಅಟೆಂಪ್ಟ್ ಆಗಿರೋರು ಮಾತ್ರ ಅರ್ಜಿ ಸಲ್ಲಿಸ್ಬೋದು. SC ಮತ್ತು ST ವಿದ್ಯಾರ್ಥಿಗಳು ಮಾತ್ರ 2022 ಅರ್ಜಿ ಸಲ್ಲಿಸಬೇಕು. 2022 ಇನ್ನು ಉತ್ತೀರ್ಣರಾಗಿರ್ಬೇಕಾಗುತ್ತೆ. ಅರ್ಜಿ ಸಲ್ಲಿಸೋದಕ್ಕೆ ವೆಬ್ಸೈಟ್ ವಿಳಾಸ SW.KAR.NIC.in. ಈ ವೆಬ್ಸೈಟ್ಗೆ ಭೇಟಿ ನೀಡಿದರೆ ಅಲ್ಲಿ ಆನ್ಲೈನ್ ಅರ್ಜಿ ಸಲ್ಲಿಸೋದಕ್ಕೆ ಎಲ್ಲ ತರಹದ ಸೂಚನೆಗಳು ಕೊಟ್ಟಿದ್ದಾರೆ.